ಅಪಘಾತವೊಂದರಲ್ಲಿ ವ್ಯಕ್ತಿಯ ಬ್ರೈನ್ ಹೊರಬಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಜೀವ ಉಳಿಸೋಕೆ ಆಗೋದಿಲ್ಲ ಎಂದು ಕೈಚೆಲ್ಲಿದಾಗ ಅದೊಂದು ಆಸ್ಪತ್ರೆ ಮಾತ್ರ ಜೀವ ಉಳಿಸೇ ತೀರುತ್ತೇವೆಂದು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಿ ಜೀವ ಉಳಿಸಿದ ಘಟನೆ ನಡೆದಿದೆ. ಹೊಸಕೋಟೆ ಕೋಲಾರ ರಸ್ತೆಯಲ್ಲಿ ಟೆಂಪೋ ಚಾಲಕನೊಬ್ಬ ಬೈಕ್ ಸವಾರನಿಗೆ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮುಂದೆ ಬೈಕ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಚಾಲಕ ರಸ್ತೆಯಲ್ಲಿ ಯಾರೂ ಇಲ್ಲದನ್ನು ಕಂಡು ಬೈಕ್ ಸಮೇತ ಗಾಯಾಳುವನ್ನು ನೀಲಗಿರಿ ತೋಪಿಗೆ ಎಳೆದು ಹಾಕಿ ಟೆಂಪೋ ಸಮೇತ ಎಸ್ಕೇಪ್ ಆಗಿದ್ದ. ಹೀಗಾಗಿ ರಸ್ತೆಯಲ್ಲಿ ನರಳಾಡುತ್ತಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದ್ರೆ ಎರಡು ಮೂರು ಆಸ್ಪತ್ರೆ ವೈದ್ಯರು ಗಾಯಾಳು ಉಳಿಯಲ್ಲ ಅಂತ ವಾಪಸ್ ಕಳಿಸಿದ್ದ. ಹೀಗಾಗಿ ಕೊನೆಗೆ ವಿಧಿ ಇಲ್ಲದೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಬಂದ ಗಾಯಾಳುವನ್ನ ನೋಡಿದ ವೈದ್ಯ ಸುಪ್ರೀತ ಗಾಯಾಳುಗಳ ಸಂಬಂಧಿಕರಿಲ್ಲದಿದ್ದರೂ ಸಮಯಕ್ಕೆ ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಜೊತೆಗೆ ವ್ಯಕ್ತಿಯ ಮೆದುಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಪ್ರಾಣಾಪಾಯದಿಂದ ಗಾಯಾಳುವನ್ನು ಪಾರು ಮಾಡಿದ್ದು ವೈದ್ಯನ ಕಾರ್ಯಕ್ಕೆ ಗಾಯಾಳುವಿನ ಬಡ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹಾಸ್ಪಿಟ್ಲ್ಗೆ ಫೋನ್ ಮಾಡಿದೆ, ಸಾರ್ ನೋಡಿಬಿಟ್ಟು ಎಲ್ಲ ಈ ಪೇಷಂಟ್ ರೆಸ್ಪಾನ್ಸ್ ಹೆಂಗಿದೆ ಅಂತ ಕೇಳಿದ್ರು. ಆಮೇಲೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು. ಸರ್ಗೆ ಹೇಳಿದೆ, ಸರ್ ಹಿಂಗಿದೆ ಕಂಡೀಷನ್ಸು, ಎಲ್ಲ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಸರ್ ಹೇಳಿದ್ರು 2 ಅವರ್ಸಲ್ಲಿ ನೀನು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಬಂದ್ಬಿಡು, ನಾನೆಲ್ಲ ಓಟಿಗೆ ರೆಡಿ ಮಾಡಿರ್ತೀನಿ, ಇಮ್ಮಿಡಿಯೇಟ್ ಓಟಿ ಮಾಡಬೇಕು ಅಂತ. ನಾನು ಅಲ್ಲಿಂದ ಮೀನ್ಸ್ 8:00-7:30 ಸರ್ ಇನ್ಫಾರ್ಮೇಷನ್ ಹೇಳಿದ್ದು, 8:30-9:30 ನಾನು ಅಲ್ಲಿ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟೆ. ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿ ಬಂದೆ. ಸಾರು ಕಂಡೀಷನ್ ನೋಡಿಕೊಂಡು ಎಲ್ಲ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ, ಏನೂ ಟೆನ್ಷನ್ ಇಲ್ಲ. 70-75% ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ, ಪೇಷಂಟ್ ಉಳಿಸ್ಕೊಡ್ತೀನಿ, ನಂದೇನು ಇದಿಲ್ಲ. ಇವಾಗ 25-30% ಆ ದೇವರ ಇಚ್ಛೆ ಏನು ಮಾಡೋಕ್ಕಾಗಲ್ಲ ಅಂದರು. ಆಮೇಲೆ ಎಲ್ಲ ನಮ್ಮವರು ಎಲ್ಲ ಹೋಗಿದ್ರು, ನಮ್ಮಪ್ಪ ಅವರೆಲ್ಲ ಹೋದರು, ನಮ್ಮ ಅಪ್ಪ ಅವರೆಲ್ಲ ಹೋದರು. ಆದರೆ ಎಲ್ಲೇ ಎಲ್ಲೂ ಬೇಡ, ಇಲ್ಲೇ ಮಾಡಿಸು ಆಪ್ರೇಷನ್ನು ಅಂದರು. ಆಮೇಲೆ ಸಾರ್ ಅವಾಗೆ ಇಮಿಡಿಯೇಟ್ಲಿ ಓಟಿಗೆ ಶಿಫ್ಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಇವಾಗ ಒಂದು 70-80% ನಾರ್ಮಲ್ ಆಗಿದೆ.